ರಾಜಹಂಸಗಡ ಕೋಟೆ ಅಭಿವೃದ್ಧಿ ವಿಚಾರದಲ್ಲಿ ಜಟಾಪಟಿ ತಾರಕಕ್ಕೇರಿದ್ದು ಇಂದು ಒಂದೇ ವೇದಿಕೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕೀಯ ಬದ್ಧ ವೈರಿಗಳು ಮುಖಾಮುಖಿಯಾಗಲಿದ್ದಾರೆ. ಸರ್ಕಾರದಿಂದ ಆಯೋಜನೆಗೊಂಡ ರಾಜಹಂಸಗಡ ಕೋಟೆ ಶಿವಾಜಿ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಸಿಎಂ ಬೊಮ್ಮಾಯಿಯೊಂದಿಗೆ ಶಾಸಕಿ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ 5 ವರ್ಷಗಳ ನಂತರ ಇಬ್ಬರು ಸಾರ್ವಜನಿಕವಾಗಿ ಮುಖಾಮುಖಿಯಾಗಲಿದ್ದಾರೆ. 2023-24 ಬಿಬಿಎಂಪಿಯ ಬಜೆಟ್ ಮಂಡನೆ ಇಂದು ನಡೆಯಲಿದೆ. ಬಿಬಿಎಂಪಿ ಆಡಳಿತಾಧಿಕಾರಿ ರಾಕೇಶ್ ಸಿಂಗ್ ಹಾಗೂ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಉಪಸ್ಥಿತಿಯಲ್ಲಿ ಬಿಬಿಎಂಪಿ ಹಣಕಾಸು ವಿಶೇಷ ಆಯುಕ್ತ ಜೈರಾಮ್ ರಾಯ್ಪುರ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. ನಗರದ ಟೌನ್ಹಾಲ್ನಲ್ಲಿ ಬಜೆಟ್ ಮಂಡನೆಗೆ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಬಿಎಂಪಿಯ ಈ ಬಜೆಟ್ ಮಂಡನೆಯನ್ನು ಸಾರ್ವಜನಿಕರು ಬಿಬಿಎಂಪಿ ವೆಬ್ಸೈಟ್ ಮೂಲಕ ನೇರವಾಗಿ ವೀಕ್ಷಣೆ ಮಾಡಬಹುದಾಗಿದೆ. ಬಿಬಿಎಂಪಿಯಿಂದ ಈ ಬಾರಿ 9,000 ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ. ಮತ್ತೆ ಕಮಲ ಅರಳಿಸಲು ಸಜ್ಜಾಗಿರುವ ಬಿಜೆಪಿ ನಾಯಕರು ರಾಜ್ಯಕ್ಕೆ ಪದೇ ಪದೇ ಎಂಟ್ರಿ ಕೊಡುತ್ತಿದ್ದಾರೆ. ಇವತ್ತು ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ದೆಹಲಿಯಿಂದ ರಾತ್ರಿ 10 ಗಂಟೆಗೆ ಬೀದರ್ಗೆ ಬಂದು ಇಳಿಯಲಿರುವ ಅಮಿತ್ ಶಾ ಏರ್ಫೋರ್ಸ್ನ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಬಳಿಕ ಅಲ್ಲಿಂದ ನಾಳೆ ಮಧ್ಯಾಹ್ನ 12:10 ಬಸವ ಕಲ್ಯಾಣಕ್ಕೆ ಅಮಿತ್ ಶಾ ತೆರಳಲಿದ್ದು ಅನುಭವ ಮಂಟಪದಿಂದ ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ. ನಂತರ ಅನುಭವ ಮಂಟಪದಿಂದ ಥೇರ್ ಮೈದಾನದವರೆಗೆ ರೋಡ್ ಶೋ ನಡೆಸಲಿರುವ ಚುನಾವಣಾ ಚಾಣಕ್ಯ 12:45 ಬಿಜೆಪಿ ನಾಯಕರೊಂದಿಗೆ ಥೇರ್ ಮೈದಾನಕ್ಕೆ ಆಗಮಿಸಲಿದ್ದಾರೆ. ಇದಾದ ನಂತರ ಬೀದರ್ನಿಂದ ದೇವನಹಳ್ಳಿಗೆ ಅಮಿತ್ ಶಾ ತೆರಳಲಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಹೀಗಿರುವಾಗಲೇ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರದ ಮತದಾರರನ್ನು ಸೆಳೆಯುವುದಕ್ಕೆ ಗಿಫ್ಟ್ಗಳನ್ನು ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದಾರೆ. ಈ ಗಿಫ್ಟ್ ಗಿಮಿಕ್ಗೆ ಪ್ರಭಾವಿ ಸಚಿವರು ಹೊರತಾಗಿಲ್ಲ. ಇದೀಗ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅವರ ಸರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಂಗೋಲಿ ಸ್ಪರ್ಧೆ ಹೆಸರಲ್ಲಿ ಮನೆ ಮನೆಗೂ ಉಚಿತ ಗ್ಲಾಸ್ ಟಾಪ್, ಗ್ಯಾಸ್ ಸ್ಟೌವ್ ಹಾಗೂ ಕಲ್ಯಾಣೋತ್ಸವ ನೆಪದಲ್ಲಿ ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಪಂಚೆ ಉಡುಗೊರೆಯಾಗಿ ನೀಡಿದ್ದಾರೆ. ಈ ಮೂಲಕ ಮತದಾರರನ್ನು ಸೆಳೆಯುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಹಬ್ಬದ ಪ್ರಯುಕ್ತನೆಲ್ಲ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ 50,000 ಕಾಡೆಯರ ಮನೆಗಳಿಗೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ನೀಡುತ್ತಿರುವ ಸುಧಾಕರ್ ಫೌಂಡೇಶನಿಂದ ನೀಡುತ್ತಿರುವ ಒಂದು ಗ್ಯಾಸ್ ಸ್ಟೌವನ್ನು ಪ್ರತಿ ಮನೆ ಮನೆಗೆ ನೀಡ್ತಾ ಇದ್ದೀವಿ. ಅದೇ ತರಹ ಮುಂದಿನ ತಿಂಗಳು 11 ನಮ್ಮ ಇಡೀ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಪತಿಯಿಂದ ತಂದು ಇಲ್ಲಿ ಕಲ್ಯಾಣೋತ್ಸವ ಮಾಡುವಂಥ ದೇವರುಗಳನ್ನ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ಮನೆಗೂ ಹೆಣ್ಣು ಮಕ್ಕಳಿಗೆ ಸೀರೆ, ಗಂಡು ಮಕ್ಕಳಿಗೆ ಒಂದು ಒಳ್ಳೆ ವಸ್ತುಗಳು ಕೊಟ್ಟು ಅವನ್ನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಸೇರುವುದು ಖಚಿತವಾಗಿದೆ. ನಿನ್ನೆ ರಾತ್ರಿ ಅರಸೀಕೆರೆಯ ತಮ್ಮ ತೋಟದ ಮನೆಯಲ್ಲಿ ಕಾರ್ಯಕರ್ತರ ಸಭೆ ಕರೆದಿದ್ದ ಕೆಎಂ ಶಿವಲಿಂಗೇಗೌಡ ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿದ್ದಾರೆ. ಈ ವೇಳೆ ಬೆಂಬಲಿಗರು ಕಾಂಗ್ರೆಸ್ ಸೇರುವುದಕ್ಕೆ ಅಸ್ತು ಎಂದಿದ್ದಾರೆ. March 5 ಮಾಜಿ ಸಿಎಂ ಸಿದ್ದರಾಮಯ್ಯ ಅರಸೀಕೆರೆಗೆ ಭೇಟಿ ನೀಡಲಿದ್ದು ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಪಕ್ಷ ಸೇರಿಕೊಳ್ಳಲಿದ್ದಾರೆ. ಇವ್ರು ಕೂತಂತ್ರ ಎಲ್ಲ ಗೊತ್ತಾಗ್ತವೆ, ಎಲ್ಲ ಲೆಕ್ಕಾಚಾರ ಹಾಕಿ ನನಗೆ ಹೇಳ್ತಾರೆ. ಇವತ್ತು ನನಗೆ ತಿರುಗಿ ಹೇಳ್ತಾರೆ, ಅಣ್ಣ ಇವ್ರು ಏನು ನಮ್ಮ ಓಟ್ ಹೊಡಿಯಕ್ಕೆ ಬಂದ್ರು ನಾವು ಹೋಗಕ್ಕೆ ಕಲ್ಕೊಂಡಣ. ಅವನು ಯಾವನಾರಾಗಲಿ, ನಾವು ನಿಮ್ಮ ಏನಿದೆಯೋ ನಿನ್ನ ಜೊತೆ ಇರ್ತೀವಿ, ನಾವು ನಿನ್ನ ತೀರ್ಮಾನ ತಗೋಣ ಅಂತ ಹೇಳ್ತಾರೆ. ಆದ್ದರಿಂದ ನಾನು ಹೇಳೋದು ನಿರ್ದಿಷ್ಟವಾಗಿ ನೀವು ಮಾತಾಡೋರು ಕೂಡ ಇದ್ದಾರೆ. ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿದ ಹೇಳಿಕೆಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜೆಡಿಎಸ್ ಬಗ್ಗೆ ಲಘುವಾಗಿ ಮಾತನಾಡಿದರೆ 79-29 ಬರುತ್ತೆ. ಇರಿಗೇಷನ್ ಸಚಿವನಾಗಿ ಏನೇನು ನಡೆಸಿದೀಯಾ ಗೊತ್ತಿದೆ ಕಣಪ್ಪ, ನಾನು ಮುಖ್ಯಮಂತ್ರಿಯಾಗಿದ್ದಾಗ ನಿಮಗೆ ಎಷ್ಟು ಸ್ವತಂತ್ರ ನಾನು ಕೊಟ್ಟಿದ್ದೆ, ನೀವು ಯಾವ ರೀತಿ ಅದನ್ನು ನಡೆಸಿಕೊಂಡ್ರಿ ಅನ್ನೋದು ನನಗೆ ಗೊತ್ತಿದೆ. ನಾವೇನು ನಿಮ್ಮನೆ ಬಾಗಿಲಿಗೆ ಬಂದಿದ್ವಾ, ಹುಡುಕಿಕೊಂಡು ಬಂದವರು ನೀವು, ನಿಮಗೆ ಯಾವ ರೀತಿ ನೈತಿಕತೆ ಇದೆ ಅಂತ ಜೆಡಿಎಸ್ ಬಗ್ಗೆ ಮಾತನಾಡೋದಕ್ಕೆ ಈ ರೀತಿ ಡಿಕೆಶಿ ವಿರುದ್ಧ ಎಚ್ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. 29 ಬದ್ದೆ ಈ ಸಲ, ನನಗೂ ಗೊತ್ತು ನಿಮ್ಮ ಶಕ್ತಿ ಏನಿದೆ ಅಂತೇಳಿ. ನಿಮಗೆ ಆ ಶಕ್ತಿ ಇದ್ದಿದ್ರೆ ಇನ್ನು ಜೆ ಡಿ ಎಸ್ನ ನಾಯಕರು ಮನೆ ಬಾಗಿಲು ತಟ್ಕೊಂಡು ಕೂತಿದ್ದೀರಲ್ಲ, ಅವರು ಇನ್ನೂ ದುಡ್ಡು ಹಿಡಿಯಕ್ಕೆ ಬಿಡಬೇಕಾಗಿತ್ತಂತ ಲಘುವಾಗಿ ಮಾತಾಡೋದು ಬೇಡ. ಅವರು ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಗೊತ್ತಿದೆ. ಇರಿಗೇಷನ್ ಮಿನಿಸ್ಟರ್ ಆಗಿ ಏನೇನು ನಡೆಸಿದೆ ಗೊತ್ತಿದೆ. ಬಂಡವಾಳ ನಾನೇನು ಈ ಥರ ಇಂಟರ್ಫಿಯರ್ ಆಗಿರಲಿಲ್ಲ, ನಿಮ್ಗೆ ಏನೇನು ಫ್ರೀಡಮ್ ಕೊಟ್ಟಿದ್ದೆ, ಯಾವ ಥರ ನಡ್ಕೊಂಡ್ರಿ ನೀವು, ಒಬ್ಬ ಮುಖ್ಯಮಂತ್ರಿನ ಚಪ್ರಾಸಿ ಥರ ಟ್ರೀಟ್ ಮಾಡಿದ್ರಿ ನೀವು, ಇದನ್ನು ಲಘುವಾಗಿ ಮಾತಾಡ್ತೀರಾ ನನ್ನ ಬಗ್ಗೆ?
ನಾವೇ ನಿನ್ನ ಮನಬಾಗಿಲಿಗೆ ಬಂದಿದ್ವ ಹುಡುಕೊಂಬಂದವ್ರು ನೀವು ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಬನ್ನಿ ಅಂತ. ನಾವು ಬೇಡ ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೋ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಜೀವಂತ ಬದುಕಿಲ್ವ ಯಾರು ಅವ ದೇವೇಗೌಡರು ಹೇಳಿದ್ದು ಹೇಳಿದಂಥವ್ರು ಸಮ್ಮುಖ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಅವರಿಗೆ ಜೋಶಿ ಪರ ವಕೀಲರು ನೋಟಿಸ್ ಜಾರಿ ಮಾಡಿದ್ದು 7 ದಿನಗಳಲ್ಲಿ ಈ ಬಗ್ಗೆ ಉತ್ತರಿಸುವಂತೆ ಹೇಳಿದ್ದಾರೆ. ಭಾರತೀಯ ವೈದ್ಯಕೀಯ ಮಂಡಳಿಗೆ ನೇಮಕಾತಿ ವಿಚಾರದಲ್ಲಿ 2 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತ ಭೋಜೇಗೌಡ ಅವರು ಆರೋಪ ಮಾಡಿದ್ರು. ಭೋಜೇಗೌಡರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಪರ ವಕೀಲರಾದ ಅರುಣ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಭೋಜೇಗೌಡರ ಆರೋಪ ಆಧಾರರಹಿತವಾಗಿದೆ ಅಂತ ಕೇಂದ್ರ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಇದೀಗ ಕೇಂದ್ರ ಸಚಿವ ಜೋಶಿ ಅವರ ಕೋರಿಕೆ ಮೇರೆಗೆ ಭೋಜೇಗೌಡರಿಗೆ ನೋಟಿಸ್ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಆಗಿರುವಂಥವರ ಮೇಲೆ ಯಾವುದೇ ಆಧಾರವಿಲ್ಲದೆ ಆರೋಪವನ್ನು ಮಾಡಿದ್ದೀರಿ, ಈ ಆಧಾರಕ್ಕೆ ಯಾವುದೇ ಒಂದು ನೆಲೆ ಇಲ್ಲ. 2 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರುವುದನ್ನು ನೀವು ಈ ನೋಟಿಸ್ ಕೊಟ್ಟಿದ್ದ 7 ದಿನದೊಳಗಾಗಿ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ, ಅದರ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೆ ನೀಡದೇ ಇದ್ದರೆ ನಿಮ್ಮ ಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದಾಖಲಿಸಿದ್ದಾರೆ ಎಂದು ಅವರ ಭೋಜೇಗೌಡರ ಚಿಕ್ಕಮಗಳೂರು ಜಿಲ್ಲೆಯ ವಿಳಾಸಕ್ಕೆ ಈ ಒಂದು ಮಹಾನಗರ ಪಾಲಿಕೆಯ 3 ಬಿಜೆಪಿ ಸದಸ್ಯರನ್ನು ಅಮಾನತು ಮಾಡುವಂತೆ ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದು ಮಹಾನಗರ ಆಯುಕ್ತರಿಗೆ ಈ ಕುರಿತು ದೂರನ್ನು ನೀಡಿದ್ದಾರೆ. ಧಾರವಾಡ ನಗರದಲ್ಲಿರುವ ಮಹಾನಗರ ಪಾಲಿಕೆ ಕಚೇರಿ ಸಭಾಭವನದಲ್ಲಿ ಸಾಮಾನ್ಯ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ತಳ್ಳಾಟವಾಗಿತ್ತು. ಈ ವೇಳೆ ಕಾಂಗ್ರೆಸ್ ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಕುಂಟ್ಲಾ ಅವರ ಮೇಲೆ ಬಿಜೆಪಿ ಸದಸ್ಯರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಬಿಜೆಪಿ ಪಾಲಿಕೆ ಸದಸ್ಯರಾದ ತಿಪ್ಪಣ್ಣ ಮಜ್ಜಗಿ, ಸಂತೋಷ ಚೌಹಾಣ್, ಶಿವು ಮೆಣಸಿನಕಾಯಿ, ಶಿವು ಹಿರೇಮಠ ಕ್ಷಮೆ ಕೇಳಬೇಕು, ಈ 4ರಲ್ಲಿ 3ರನ್ನು ಅಮಾನತು ಮಾಡಬೇಕು ಅಂತ ಮಹಾನಗರ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಕೊಪ್ಪಳದ ಹೊಸಪೇಟೆ ರಸ್ತೆಯಲ್ಲಿರುವ ಮೇಘರಾಜ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಿನ್ನೆ ಅಲ್ಪಸಂಖ್ಯಾತರ ಚಿಂತನ ಸಭೆಯನ್ನು ಆಯೋಜಿಸಿತ್ತು. ಈ ಮೂಲಕ ಅಲ್ಪಸಂಖ್ಯಾತರ ಮತ ಸೆಳೆಯುವುದಕ್ಕೆ ಜಿಲ್ಲಾ ಕಾಂಗ್ರೆಸ್ ಬಲ ಪ್ರದರ್ಶನ ಮಾಡಿದೆ. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಘಟಕದ ಅಧ್ಯಕ್ಷ ಅಬ್ದುಲ್ ಗಫರ್ ಖಾನ್ ಕಾಂಗ್ರೆಸ್ ಪರ ಮತಯಾಚನೆ ಮಾಡಿದರು. ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಸರ್ವಧರ್ಮಗಳ ಪರ ಆಡಳಿತ ನಡೆಸುವ ಪಕ್ಷ ಯಾವುದಾದರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಪಕ್ಷ ಧರ್ಮಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಅಬ್ದುಲ್ ಗಫರ್ ಖಾನ್ ವಾಗ್ದಾಳಿ ನಡೆಸಿದರು. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮತದಾರರನ್ನು ಸೆಳೆಯುವುದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಅದೇ ಕಾರ್ಯಕರ್ತರ ಮಿಲನ ಕಾರ್ಯಕ್ರಮ, ಅಂದರೆ ಶಾಸಕರು ತಮ್ಮ ಮನೆಗೆ ಕಾರ್ಯಕರ್ತರನ್ನು ಕರೆದು ಊಟ ಹಾಕಬೇಕು ಅದರಂತೆ. ಇವತ್ತು ಸೋಮವಾರ ಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮಿಲನ ಕಾರ್ಯಕ್ರಮ ನಡೆಯಿತು. ಮಡಿಕೇರಿ ಕ್ಷೇತ್ರದ ಬಿಜೆಪಿ ಶಾಸಕ ಎಂಪಿ ಅಪ್ಪಚುರಂಜನ್ ಮನೆಯಲ್ಲಿ ಸೋಮವಾರ ಪೇಟೆ ತಾಲೂಕು ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಮಂದಿ ಕಾರ್ಯಕರ್ತರನ್ನು ತಮ್ಮ ಮನೆಗೆ ಕರೆಸಿ ಶಾಸಕರು ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಹೈವೋಲ್ಟೇಜ್ ಕ್ಷೇತ್ರವಾಗಿರುವ ತುಮಕೂರು ಗ್ರಾಮಾಂತರ ಕ್ಷೇತ್ರ ಅಕ್ಷರಶಃ ಋಣಾಂಗಣವಾಗಿ ಬದಲಾಗಿದೆ. ಹಾಲಿ ಶಾಸಕ ಗೌರಿಶಂಕರ್ ಮತ್ತು ಮಾಜಿ ಶಾಸಕ ಬಿ ಸುರೇಶ್ ಗೌಡ ನಡುವಿನ ಜಿದ್ದಾಜಿದ್ದಿ ತಾರಕಕ್ಕೇರಿದೆ. ಈ ನಡುವೆ ಮಾಜಿ ಶಾಸಕ ಸುರೇಶ್ ಗೌಡ ಕ್ಷೇತ್ರದಲ್ಲಿ ಸಮಾವೇಶದ ಹೆಸರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಹೆಬ್ಬೂರು ಮತ್ತು ಹೊನ್ನುಡಿಕೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಕಾರ್ಯಕರ್ತರು ಸೇರಿ ಸಾವಿರಾರು ಜನರನ್ನು ಸಮಾವೇಶದ ನೆಪದಲ್ಲಿ ಕರೆಸಿ ಭರ್ಜರಿ ಬಾಡೂಟವನ್ನು ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಸಹ ಭಾಗಿಯಾಗಿದ್ದರು. ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಜೆಡಿಎಸ್ ಶಾಸಕ ಬಂಡೆಪ್ಪ ಕಾಶೆಂಪುರ ಟೆಂಪಲ್ ರನ್ ಮಾಡುತ್ತಿದ್ದಾರೆ.
ಸಿಬ್ಬಂದಿ ಹಾಗೂ ಕುಟುಂಬಸ್ಥರ ಜೊತೆ ಮಹಾರಾಷ್ಟ್ರಕ್ಕೆ ತೆರಳಿರುವ ಖಾಶಂಪುರ ತುಳಜಾಪುರ ತುಳಜಾ ಭವಾನಿ ದೇವಿ ದರ್ಶನವನ್ನು ಪಡೆದಿದ್ದಾರೆ. ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದಿಂದ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವ ಖಾಶಂಪುರ ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಈಗಾಗಲೇ ಎರಡು ಬಾರಿ ಬಿಜೆಪಿ ಕಾಂಗ್ರೆಸ್ ಹಣಿದು ಶಾಸಕರಾಗಿರುವ ಕಾಶಂಪುರ ಮೂರನೇ ಬಾರಿಯೂ ಹ್ಯಾಟ್ರಿಕ್ ಗೆಲುವು ತಮ್ಮದಾಗಿಸಿಕೊಳ್ಳೋಕೆ ಸರ್ಕಸ್ ನಡೆಸುತ್ತಿದ್ದಾರೆ. ಕೆವಿಜಿ ಬ್ಯಾಂಕ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಇಬ್ಬರನ್ನ ಸಾರ್ವಜನಿಕರು ಹಿಡಿದು ಥಳಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ನಡೆದಿದೆ. ಬ್ಯಾಂಕ್ನಿಂದ ಅಣ್ಣಾ ಸಾಹೇಬ್ ರಾಣೇಜೆ ಎಂಬ ಗ್ರಾಹಕ 40,000 ರೂಪಾಯಿ ಹಣ ಡ್ರಾ ಮಾಡಿ ಆಚೆ ಬರುವಾಗ ಕಳ್ಳ ಹಣ ಕದ್ದು ಪರಾರಿಯೋಗೋಕೆ ಯತ್ನಿಸಿದ್ದಾನೆ. ಇದನ್ನ ಕಂಡ ಗ್ರಾಮಸ್ಥರು ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳ ಹಾಗೂ ಆತನ ಸಹಚರನನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. ನಂತರ ಹಗ್ಗದಲ್ಲಿ ಇಬ್ಬರನ್ನ ಕಟ್ಟಿ ಥಳಿಸಿದ್ದಾರೆ. ಬಳಿಕ ಆರೋಪಿಗಳನ್ನ ಚಿಕ್ಕೋಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದರಿ ಕಳ್ಳರು ರಾಜಸ್ಥಾನ ಮೂಲದವರಾಗಿದ್ದು ಗ್ರಾಮದಲ್ಲಿ ಬಟ್ಟೆ ಮಾರಾಟ ಮಾಡುವ ನೆಪದಲ್ಲಿ ಬಂದು ಇಂತಹ ಕೃತ್ಯ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ. ಬೀದರ್ ಜಿಲ್ಲೆಯ ಹೊರವಲಯದಲ್ಲಿರುವ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಎದುರು ಮೆಡಿಕಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರೆದಿದೆ. ಸ್ಟೈಫಂಡ್ ಹೆಚ್ಚಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಬಿಬಿಎಸ್ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಸ್ಟೈಫಂಡ್ ನೀಡ್ತಾರೆ, ಆದರೆ ನಮಗ್ ಮಾತ್ರ 14,000 ರೂಪಾಯಿಯನ್ನ ಕೊಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಬೇಸರವನ್ನ ಹೊರಹಾಕಿದ್ದಾರೆ. ಎರಡು ಕೋರ್ಸ್ಗಳು ಒಂದೇ ಶ್ರೇಣಿಯಲ್ಲಿ ಇದ್ರೂ ಪಶು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಯಾಕೆ ತಾರತಮ್ಯ ಅಂತ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಖರ್ಚು ಜಾಸ್ತಿ ಇದೆ, ಒಂದು ಮನೆ ನಡೆಸೋದು ಕಷ್ಟ ಆಗಿದೆ ಅಂದರೆ ಎವ್ರಿ 10 ದಿನ ನಾವು ಒಂದೊಂದು ಪ್ಲೇಸ್ ಚೇಂಜ್ ಮಾಡಿ ಇಂಟರ್ನ್ಶಿಪ್ ನಡೆಸಬೇಕು. ಅದರಲ್ಲಿ ನಮ್ಮದು ಎಲ್ಲ ಖರ್ಚು ವೆಚ್ಚಗಳು ಎಲ್ಲನೂ ಜಾಸ್ತಿ ಆಗ್ತಿದೆ. ಮೆಡಿಕಲ್ದವ್ರಿಗೂ ಕೊಟ್ಟಿದ್ದಾರೆ, ನಾವು ನಮಗೆ ಅಂತ ಕೇಳ್ತಿಲ್ಲ. 5.5 ವರ್ಷ ಡಿಗ್ರಿ ಅವರಷ್ಟು ಈಕ್ವಲ್ ಅಷ್ಟೇ ಕಲಿಬೇಕು. ಆ್ಯಂಡ್ ವಿ ಸರ್ವ್ ಫಾರ್ ದ ಎನಿಮಲ್ಸ್ ಸರ್. ಗೋಮಾತೆ ನೋಡಿ ಗೋಮಾತೆ ನೋಡಿ ಅನ್ನೋ ನಮ್ಮ ಮಿನಿಸ್ಟರ್ ಗೋಮಾತೆ ಟ್ರೀಟ್ ಮಾಡೋ ನಮಗೆ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಿಲ್ಲ ಅಂದರೆ ತಪ್ಪು ಸರ್. ಸರ್ಕಾರಿ ನೌಕರರ ಮುಷ್ಕರ ಗದಗ ಜಿಲ್ಲೆಯ ಜನರಿಗೆ ತಟ್ಟಿದೆ. ವೈದ್ಯಕೀಯ ಸಿಬ್ಬಂದಿ ಕೊರತೆಯಿಂದ ಆಸ್ಪತ್ರೆ ಮುಂದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ಈ ವೇಳೆ ಜಿಮ್ಸ್ ಆಸ್ಪತ್ರೆಗೆ ಕಣ್ಣಿನ ಚಿಕಿತ್ಸೆಗೆ ಬಂದಿದ್ದ ರೋಗಿಯೊಬ್ಬರು ಜಿಮ್ಸ್ ಎಂಎಸ್ಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆಯಿತು. ವೈದ್ಯರು ಹಾಜರಿದ್ರು ಒಪಿಡಿಯಲ್ಲಿ ಚೀಟಿ ಮಾಡದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಮುಷ್ಕರ ಇರೋ ಬಗ್ಗೆ ನಮಗೆ ಗೊತ್ತಿಲ್ಲ, ದಿಢೀರ್ ಮುಷ್ಕರದಿಂದ ದೂರದಿಂದ ಬಂದಿರೋ ನಮಗೆ ಕಷ್ಟ ಆಗ್ತಾ ಇದೆ, ನಾವು ಕಟ್ಟುವ ತೆರಿಗೆಯಿಂದಾನೇ ನಿಮಗೆ ಸಂಬಳ ಕೊಡೋದು ಅಂತ ಚಿಕಿತ್ಸೆಗೆ ಬಂದ ಅನಿಲ್ ಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೇಡಮ್ ನಿಂತ್ಕೊಂಡು ಮಾತಾಡ್ರಿ, ನೀವು 5 ನಿಮಿಷ ಮಾತಾಡ್ರಿ ಮೇಡಮ್, ನೀವು ರೆಸ್ಪಾನ್ಸ್ ಕೊಡ್ರಿ. ನೀವು ಹಂಗ ಮಾತಾಡ್ತಾ ನೀವು ಹಂಗ ನಾವು ನಾಯಿಂದ ನಿಂತ್ಕೊಂಡ್ರೆ ಪ್ರಜೆಗಳು ಅಂದ್ರೆ ನಾ ಏನ್ರಿ, ನಾವ ಎಲ್ಲಿ ಹೋಗಿ ಮಾತಾಡ್ರಿ? ಅಲ್ಲಿ ಕಳ್ಸಿದ್ರೆ ಇಲ್ಲಿ ಕಳಿಸ್ತೀರಿ, ಅಲ್ಲಿ ಕಳ್ಸಿದ್ರೆ ಇಲ್ಲಿ ಕಳಿಸಿ, ಇಲ್ಲಿಂದ ಅಲ್ಲಿ ಕಳಿಸ್ತೀರಿ, ಎಲ್ಲಿಂತ ಹೋಗಣ್ರಿ? ನಿಂತ್ಕೊಂಡು ಮಾತಾಡ್ರಿ ಮೇಡಮ್. ನೀವು ನೀವು ಈ ತರ ರೆಸ್ಪಾಂಡ್ ಮಾಡಂಗಿದ್ರೆ ನೀವು ಯಾಕೆ ಇದನ್ನ ಡ್ಯೂಟಿ ಮಾಡ್ಬೇಕು? ಅಲ್ಲ, ನಾಲ್ಕು ಕೆಲಸ ಮಾಡ್ಕೊಂತ ಹೋಗ್ಬಿಡಿದ್ರೆ ಇಷ್ಟ ಇಲ್ಲಿ ಜನಗಳು. ಕಾರಾಗೃಹಗಳು ಕೈದಿಗಳನ್ನು ತಿದ್ದುವ ಮನ ಪರಿವರ್ತನಾ ಕೇಂದ್ರಗಳು ಆಗಬೇಕು ಎಂಬ ಮಾತಿಗೆ ತಕ್ಕಂತೆಯೇ ಇದೆ ಹಾವೇರಿಯ ಜಿಲ್ಲಾ ಕಾರಾಗೃಹ. 140 ಹೆಚ್ಚು ಜನ ಕೈದಿಗಳಿರುವ ಈ ಕಾರಾಗೃಹ ಶುದ್ಧ ಕುಡಿಯುವ ನೀರಿನ ಘಟಕ, ಸ್ವತಂತ್ರ ಗ್ರಂಥಾಲಯ ಸೇರಿದಂತೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ವಿಶೇಷವಾಗಿ ಜೈಲಿಗೆ ಸೇರಿದ 16 ಎಕರೆ ಜಮೀನಿನಲ್ಲಿ ಕೈದಿಗಳು ಊಟಕ್ಕೆ ಬೇಕಾಗುವ ಹಸಿ ತರಕಾರಿ ಮತ್ತು ಸೊಪ್ಪು ಬೆಳೆದಿದ್ದಾರೆ. ಜಿಲ್ಲಾ ಕಾರಾಗೃಹದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ 2 ಎತ್ತುಗಳನ್ನು ಸಹ ಸಾಕಲಾಗಿದೆ. ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವ ಹಾವೇರಿ ಜಿಲ್ಲಾ ಕಾರಾಗೃಹ ಇದೀಗ ಮೇ ತಿಂಗಳ ಮಂತ್ ಆಫ್ ದಿ ಜೈಲ್ ಪ್ರಶಸ್ತಿ ಸಹ ಮೂಡಿಗೇರಿಸಿಕೊಂಡಿದೆ. ಕೋಲಾರದ ರೈತರು ಟೊಮೆಟೊ, ಆಲೂಗೆಡ್ಡೆ, ಬೀನ್ಸ್, ಹೂಕೋಸು, ಎಲೆಕೋಸು ಸೇರಿದಂತೆ ಹಲವು ಬಗೆಯ ತರಕಾರಿ ಬೆಳೆಗಳನ್ನು ಬೆಳೆದು ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿ ನಷ್ಟ ಅನುಭವಿಸ್ತಾ ಇದ್ರು. ಹೀಗಾಗಿ ಕಳೆದ ಕೆಲವು ತಿಂಗಳ ಹಿಂದೆ ಕೋಲಾರದ ಎಸ್ಪಿ ಆಗಿದ್ದ ಡಿ ದೇವರಾಜ್ ಕೋಲಾರ ಜಿಲ್ಲೆಯ ರೈತರಿಗೆ ಹೊಸ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದರಂತೆ ಮಹಾರಾಷ್ಟ್ರದಿಂದ ನಬಿಲಾ ಎಂಬ ತಳಿಯ ಸ್ಟ್ರಾಬೆರಿ ತಂದು ಕೋರಗೊಂಡನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ರಘುನಾಥ್ ರೆಡ್ಡಿ ನಾಟಿ ಮಾಡಿದ್ದಾರೆ. ಸದ್ಯ ರಘುನಾಥ್ ರೆಡ್ಡಿ 2.5 ಎಕರೆ ಪ್ರದೇಶದಲ್ಲಿ ಬೆಳೆದ ಸ್ಟ್ರಾಬೆರಿ ನಿರೀಕ್ಷೆಗೂ ಮೀರಿದ ಫಸಲನ್ನು ನೀಡಿದ್ದು ಪ್ರತಿನಿತ್ಯ 1,000 ರೂಪಾಯಿ ಸಂಪಾದನೆ ಆಗ್ತಾ ಇದೆ. ನಬಿಲಾ ಎಂಬ ವೆರೈಟಿಯ ಸ್ಟ್ರಾಬೆರಿಯನ್ನು ಬೆಳೆದಿದ್ದೀನಿ. ಬೆಳೆ ಚೆನ್ನಾಗಿ ಬಂದಿದೆ, ಈಗ ಫಸಲು ಕೊಯ್ತಾ ಇದೆ. ಈ ಬೆಳೆಯನ್ನು ಎಲ್ಲರೂ ಬೆಳೀಬೋದು, ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂತಹ ಬೆಳೆ. ಈಗ ಇದು 40-50 ದಿನಗಳ ಅವಧಿಯಲ್ಲಿ ಫಸಲು ಬರುತ್ತೆ. ನಾವು ಈ ಸಸಿಗಳನ್ನು ಮಹಾರಾಷ್ಟ್ರದಿಂದ ತರಿಸಿದ್ವಿ. ಒಂದು ಸಸಿಯ ಬೆಲೆ ಇಲ್ಲಿಗೆ ಬರ್ತಾ 10 ರೂಪಾಯಿ ಆಗುತ್ತೆ. ಟ್ರಾನ್ಸ್ಪ್ಲಾಂಟೇಷನ್ನು, ಲೇಬರು ಎಲ್ಲ ಸೇರಿ 1 ಎಕರೆಗೆ
2 ಲಕ್ಷ ರೂಪಾಯಿ ಬಂಡವಾಳ ಆಗುತ್ತೆ. ಮೀನುಗಾರರ ಸಂಘದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕೊಪ್ಪಳ ತಾಲೂಕಿನ ಶಿವಪುರ ಸಮೀಪದ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ನಿರ್ಮಾಣವಾದ ಶಿವಪುರ ಕೆರೆ ಕಳೆದ 7-8 ವರ್ಷಗಳಿಂದ ಮೀನುಗಾರರ ಪಾಲಾಗದೆ ಉಳ್ಳವರ ಪಾಲಾಗಿತ್ತು. ಇದರಿಂದ ಮೀನುಗಾರರು ಬೇಸತ್ತು ಹೋಗಿದ್ರು. ಈ ಬಾರಿ ಟೆಂಡರ್ ನೀಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸುವುದಾಗಿ ಮೀನುಗಾರರು ಎಚ್ಚರಿಸಿದ್ರು. ಸತತ ಹೋರಾಟದ ಫಲವಾಗಿ ಈ ಬಾರಿಯ ಟೆಂಡರ್ ಅನ್ನು ಮೀನುಗಾರಿಕೆ ಇಲಾಖೆ ಮೀನುಗಾರರ ಸಂಘಕ್ಕೆ ನೀಡಿ ಆದೇಶ ಹೊರಡಿಸಿದೆ. ವಿಜಯಪುರ ಜಿಲ್ಲೆಯ ಶಿರಾಡೋಣದಿಂದ ಚಡಚಣ ಪಟ್ಟಣದವರೆಗೆ ರಾಜ್ಯ ಹೆದ್ದಾರಿಯನ್ನ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಶಿರಾಡೋಣ ಹಾಗೂ ಚಡಚಣ ಗ್ರಾಮಸ್ಥರ ಪ್ರತಿಭಟನೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಸಾಥ್ ಕೊಟ್ಟರು. ರಸ್ತೆಯಲ್ಲಿ ಕುಳಿತು ಊಟ ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಈ ವೇಳೆ ಪಿಡಬ್ಲ್ಯೂಡಿ ಅಧಿಕಾರಿಗಳೊಂದಿಗೆ ಪ್ರತಿಭಟನಾಕಾರರು ವಾಗ್ವಾದಕ್ಕೂ ಇಳಿದಿದ್ದಾರೆ. ಅಂತಿಮವಾಗಿ ಅಧಿಕಾರಿಗಳು ನೀಡಿದ ಭರವಸೆ ಮೇರೆಗೆ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಜೀವಜಲ ಜನರ ಆರೋಗ್ಯಕ್ಕೆ ಕಂಟಕವಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಅನಪುರದಲ್ಲಿ ನಡೆದ ಕಹಿ ಘಟನೆ ನಂತರ ಈಗ ಮತ್ತೊಂದು ಗ್ರಾಮದಲ್ಲಿ ವಾಂತಿ ಬೇದಿ ಪ್ರಕರಣ ಉಲ್ಬಣಗೊಂಡಿದೆ. ಕಳೆದ 10 ದಿನಗಳಿಂದ ಹಂತ ಹಂತವಾಗಿ ಕೇಸ್ ಹೆಚ್ಚಳವಾಗ್ತಿದ್ದು ಇಲ್ಲಿವರೆಗೆ 30ಕ್ಕೂ ಹೆಚ್ಚು ಜನರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದೆ. 19 ಜನ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದು ಅದರಲ್ಲಿ 10 ಜನ ಗುಣಮುಖರಾಗಿದ್ದಾರೆ. 7 ಜನ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನುಳಿದ 2 ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರೂ ಸರ್ಕಾರ ಕೈಕಟ್ಟಿ ಕುಳಿತಿರೋದಕ್ಕೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಹಗೆದಾಳ ಗ್ರಾಮದ ಹತ್ತಿರ ನಿರ್ಮಿಸಲಾದ ಕೆರೆ ತುಂಬುವ ಯೋಜನೆಯ ಜಾಕ್ವೇಲ್ಗೆ ನೀರು ಹರಿದು ಬಂದಿರುವುದನ್ನ ಸಚಿವ ಹಾಲಪ್ಪ ಆಚಾರು ಪರಿಶೀಲಿಸಿದ್ದಾರೆ. ಕ್ಷೇತ್ರದಲ್ಲಿ ಕೆರೆ ತುಂಬಿಸುವ ಮೂಲಕ ಅಂತರ್ಜಲ ಹೆಚ್ಚಳ ಮಾಡುವ ಗುರಿಯನ್ನ ನಮ್ಮ ಸರ್ಕಾರ ಹೊಂದಿದೆ. ಚುನಾವಣೆಯ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಕಾನೂನು ಹೋರಾಟ ಮಾಡಲಾಗ್ತಾ ಇದೆ ಅಂತ ಸಚಿವ ಹಾಲಪ್ಪ ಚುನಾವಣೆಗೆ ಮತ್ತೆ ಅದೇ ಕೆರೆ ತುಂಬಿಸುವ ಯೋಜನೆಯನ್ನ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ನವದೆಹಲಿಯ ಸಂಸತ್ ಭವನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಯುವ ಸಂಸತ್ ಉತ್ಸವದಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕಾರವಾರದ ಹುಡುಗಿ ಚೇತನಾ ಕೋಲ್ವೇಕರ್ ಭಾಷಣ ಮಾಡಿ ಗಮನ ಸೆಳೆದಿದ್ದಾರೆ. ಕೇಂದ್ರ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ಆಯೋಜನೆಯ 4ನೇ ಆವೃತ್ತಿಯ ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ನವದೆಹಲಿಯ ಸಂಸತ್ ಭವನದಲ್ಲಿ ನಡೀತಾ ಇದ್ದು ಪ್ರತಿ ರಾಜ್ಯಗಳಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ 3 ಸ್ಥಾನ ಪಡೆದಂತಹ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ರಾಮನಗರದ ಬಹುನಿರೀಕ್ಷಿತ ಜಿಲ್ಲಾಸ್ಪತ್ರೆ ಇಂದು ಉದ್ಘಾಟನೆಯಾಗಲಿದೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಜಿಲ್ಲಾಸ್ಪತ್ರೆ ಉದ್ಘಾಟನೆ ಮಾಡಲಿದ್ದು ಉಸ್ತುವಾರಿ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ್, ಶಾಸಕರಾದ ಅನಿತಾ ಕುಮಾರಸ್ವಾಮಿ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವು ಗಣ್ಯರು ಈ ವೇಳೆ ಉಪಸ್ಥಿತರು ಇರಲಿದ್ದಾರೆ. 250 ಬೆಡ್ಗಳು ಇರುವಂತಹ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದಾಗಲಿದ್ದು ಎಲ್ಲಾ ರೀತಿಯ ಆರೋಗ್ಯ ಸೇವೆ ಈ ಆಸ್ಪತ್ರೆಯಲ್ಲಿ ದೊರೆಯಲಿದೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಹಗೆದಾಳ ಗ್ರಾಮದ ಹತ್ತಿರ ನಿರ್ಮಿಸಲಾದಂತಹ ಕೆರೆ ತುಂಬುವ ಯೋಜನೆಯ ಜಾಕ್ವೇಲ್ಗೆ ನೀರು ಹರಿದು ಬಂದಿರುವುದನ್ನು ಸಚಿವ ಹಾಲಪ್ಪ ಆಚಾರ್ ಪರಿಶೀಲಿಸಿದ್ದಾರೆ. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರೈತ ಅನ್ನ ಕೊಡುವ ರೈತ ಎನ್ನುವ ಹಾಡಿಗೆ ರೈತರೊಂದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. First, protection of